ಕಾಟೇರ ಅಂತ ಬಂದ ತಕ್ಷಣ ಇದರ ಸ್ಟೋರಿ ತುಂಬಾ ಕೋರ್ ಆಗಿದೆ. ಸ್ಟೋರಿ ಮೊದಲು ಹುಟ್ಕೊಂಡಿದ್ದ ಅಥವಾ ದರ್ಶನ್ ಸರ್ಗೆ ಮಾಡಬೇಕು ಅಂತ ಈ ಕತೆ ಹುಟ್ಕೊಂಡಿದ್ದ? ದರ್ಶನ್ ಸರ್ ರಾಬರ್ಟ್ ಟೈಮ್ ಆಗ್ತಿದ್ದಂಗೆ ರಾಬರ್ಟ್ ಆದ್ಮೇಲೆ ನೀವು ಸಿಂಧೂರು ಲಕ್ಷ್ಮಣ ಮಾಡಬೇಕು ಅಂತ ಅದಕ್ಕೂ ಪ್ರಿಪೇರ್ ಆಗಿದ್ರ? ದರ್ಶನ್ ಸರ್ಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಲರ್ನಿಂಗ್ ಅಲ್ಲಿ ರಾಬರ್ಟ್ ಅಲ್ಲಿ ಮಾಡಿದ್ದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೇಕು ಅಂತ ಇಲ್ಲ ಅನ್ಕೊಂಡ್ರಿ, ಅಥವಾ ರಾಬರ್ಟ್ ಅಲ್ಲಿ ಮಾಡಿದ್ದನ್ನ ಇಲ್ಲಿ ಏನ್ ಕಂಟಿನ್ಯೂ ಮಾಡಿದ್ರಿ? ಕಾಟೇರ ಅಂತ ಬಂದ ತಕ್ಷಣ 1970 ನಡೆದಂತಹ ಒಂದು ನೈಜ ಘಟನೆ, ಇದನ್ನ ಮಾಡಬೇಕು ಅಂತ ಆ ಥಾಟ್ ಬಂದಿದ್ದು ಹೆಂಗೆ? ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಡಕ್ ಸಿನಿಮಾ. ಚೌಕ, ರಾಬರ್ಟ್ ಅಂತಹ ಸಿನಿಮಾಗಳನ್ನು ಕನ್ನಡ ಕೊಟ್ಟು ತುಂಬ ದೊಡ್ಡ ಯಶಸ್ಸನ್ನು ಪಡ್ಕೊಂಡಿರುವಂತಹ ನಿರ್ದೇಶಕರು ಈಗ ಅಪ್ಪಟ ಕನ್ನಡ ಸಿನಿಮಾ ಕಾಟೇರ ಮೂಲಕ ಮತ್ತೆ ತೆರೆಗೆ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ರಾಬರ್ಟು ಸಿಕ್ಕಾಪಟ್ಟೆ ದೊಡ್ಡ ಸಕ್ಸಸ್ ಆಗಿತ್ತು, ಅದಾದಮೇಲೆ ತುಂಬ ಕಾಯ್ತಾ ಇದ್ವಿ ತರುಣ್ ಸುಧೀರ್ ಅವರ ಮುಂದಿನ ಸಿನಿಮಾ ಅಂತ. ತುಂಬ ಒಂದಷ್ಟು ಗ್ಯಾಪ್ ಆಯಿತು, ಗುರು ಶಿಷ್ಯರು ಮಾಡಿದ್ರಿ ಮಧ್ಯ, ಅಂದರೆ ಅದಕ್ಕೆ ಕ್ರಿಯೇಟಿವ್ ಹೆಡ್ ಆಗಿ ಒಂದು ಪ್ರೊಡಕ್ಷನ್ ನೋಡ್ಕೊಂಡು ಮಾಡಿದ್ರಿ, ಈಗ ಕಾಟೇರ ಮೂಲಕ ಮತ್ತೆ ಬಂದಿದ್ದೀರ. ನನಗೆ ಯಾವಾಗ್ಲೂ ಒಂದು ವಿಷಯ ನಿಮ್ಮಲ್ಲಿ ಇಷ್ಟ ಆಗೋದೇನು ಅಂದರೆ ಜಾನರ್ ಶಿಫ್ಟ್. ಅಂದರೆ ಮುಂಚೆಯಿಂದನೂ ನೋಡ್ಕೊಂಡು ಬಂದಾಗ ಗುರು ಶಿಷ್ಯರನ್ನು ಇನ್ಕ್ಲೂಡ್ ಮಾಡಿಕೊಂಡ್ರು ತುಂಬ ಜಾನರ್ ಶಿಫ್ಟ್ ಆಗುತ್ತೆ. ಮಾರ್ಟಿನ್ ಸ್ಕಾರ್ಸೆಸ್ ದೊಡ್ಡ ಫ್ಯಾನ್ ನಾನು, ಅವರು ಜಾನರ್ ಶಿಫ್ಟ್ ಮಾಡ್ಕೊಂಡೇ ಬರ್ತಿರ್ತಾರೆ. ಈ ಜಾನರ್ ಶಿಫ್ಟು ಪರ್ಪಸ್ಫುಲ್ಲಿ ಮಾಡಿರೋದ ಇಲ್ಲ ಅಂತಂದರೆ ನಿಮಗೊಂದು ಎಕ್ಸೈಟ್ಮೆಂಟ್ ಕೊಡ್ತಿದೆ, ಕಿಕ್ ಕೊಡ್ತಿದೆ ಅನ್ನೋ ಬೇರೆ ಸಬ್ಜೆಕ್ಟ್ನ ಹೇಳಬೇಕು ಅನ್ನೋ ವಿಷಯಕ್ಕೆ ಮಾಡ್ತಿರೋದ? ಇಲ್ಲ, ಅದು ನನಗೆ ಕನ್ವಿನ್ಸ್ ಆಗ್ತಾ ಇರೋದು ನನಗೆ ಚೌಕ ಮಾಡಿದ್ವಿ ಮತ್ತು ಆ ಥರನೇ ಒಂದು ಪಿಕ್ಚರ್ ಇಮಿಡಿಯೇಟ್ ಮಾಡಬೇಕು ಅಂತ ನನಗೆ ಅದು ಇಷ್ಟ ಆಗ್ತಾಯಿಲ್ಲ. ಈಗ ಮಾಡಿದ್ದಿಲ್ಲ, ನನ್ನ ಅಷ್ಟು ಎನರ್ಜಿ ಅದಕ್ಕೆ ಡ್ರೈನ್ ಔಟ್ ಮಾಡಿರ್ತೀನಿ. ಮತ್ತೆ ಅದೇ ಅಂತಂದರೆ ಅದು ನನಗೆ ಒಂದು ಎಕ್ಸೈಟ್ಮೆಂಟ್ ಕೊಡಬೇಕು. ಸೊ ನನಗೆ ಏನೋ ಹೊಸದು ಅಂದ ತಕ್ಷಣ ಮತ್ತೊಂದು ಎಕ್ಸೈಟ್ಮೆಂಟ್ ಸಿಗುತ್ತೆ. ಸೊ ಅಲ್ಲಿಂದ ಒಂದು ಜಾನರ್ ಶಿಫ್ಟ್ ಮಾಡಿದ್ವಿ ರಾಬರ್ಟ್ಗೆ. ರಾಬರ್ಟ್ ನನ್ನ ಓಕೆ, ನನ್ನ ಹೀರೋನ ಜಾಕೆಟ್ಸು, ಬೈಕು, ಬಿಯರ್ಡು, ಸ್ಟೈಲಿಶು ಅಂತೆಲ್ಲ ತೋರಿಸ್ಕೊಂಡ್ರು ಕೂಡ ನಾನು. ನೆಕ್ಸ್ಟ್ ಮಾಡಬೇಕು ಅಂತಂದಾಗ ಮತ್ತೆ ನಾವು ಅದರಲ್ಲೇ ಏನೋ ಮಾಡಿದ್ರೆ ಹೇಗೆ, ಬೇರೆ ಏನೋ ಮಾಡಬೇಕು ಅಂದ ತಕ್ಷಣ ನನಗೆ ಅದು ಅನಿಸಿದ್ದೆ, ನನಗೆ ಅದು ಟೋಟಲ್ ಉಲ್ಟಾ ಮಾಡೋಣ. ಡಿ ಗ್ಲ್ಯಾಮರು, ಕಲ್ಟು, ವೆರಿ ಮಾಸಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ನನಗೆ ಒಂದು ಹೈ ಕೊಡ್ತಾ ಹೋಗುತ್ತೆ, ನನಗೆ ಒಂದು ಕಿಕ್ ಕೊಡ್ತಾ ಹೋಗುತ್ತೆ, ಒಂದು ಜಾನರ್ ಚೇಂಜ್ ಅಂತ ಅನ್ನೋದು. ಸೊ ಅದು ಡೆಲಿಬ್ರೇಟ್ ಮೂವ್, ಅದು ಡೆಲಿಬ್ರೇಟ್ ಮೂವ್, ಡೆಲಿಬ್ರೇಟ್. ಆ್ಯಂಡ್ ಕಾಟೇರ ಅಂತ ಬಂದ ತಕ್ಷಣ ಇದರ ಸ್ಟೋರಿ ತುಂಬಾ ಕೋರ್ ಆಗಿದೆ. ಸ್ಟೋರಿ ಮೊದಲು ಹುಟ್ಕೊಂಡಿದ್ದ ಅಥವಾ ದರ್ಶನ್ ಸರ್ಗೆ ಮಾಡಬೇಕು ಅಂತ ಈ ಕತೆ ಹುಟ್ಕೊಂಡಿದ್ದ? ಹಾಂ, ಈಗ ದರ್ಶನ್ ಸರು ರಾಬರ್ಟ್ ಟೈಮ್ ಆಗ್ತಿದ್ದಂಗೆ ನೀನು ಇನ್ನೊಂದು ದಿನ ರೆಡಿ ಆಗಿದ್ರೆ ರೆಡಿ ಆಗಿರು ಅಂತ ಫಸ್ಟೇ ನನಗೆ ಹೇಳಿದರು. ಸೊ ಅವ್ನು ದೊಡ್ಡ ಸೂಪರ್ ಸ್ಟಾರ್, ನಿಮಗೆ ಅವನೊಂದು ಅವಕಾಶ ಕೊಡ್ತೀರ ಅಂತಂದಾಗ ನಮ್ಮ ಜವಾಬ್ದಾರಿ, ನಮಗೊಂದು ತಲೆಮೇಲೆ ನೋಡ್ಕೊಂಡು ಹೋಗ್ಬೇಕು ಅದನ್ನು. ಸೊ ಅವ್ರು ಹೇಳಿದಾರಲ್ಲ ಅಂತಂದ್ಬಿಟ್ಟು ಅಂದ್ಕೊಂಡು ಆಯಿತು ಬಸ್, ನಾನು ಮಾಡ್ತೀನಿ ಅಂತ ಅಂದಿದ್ದೆ. ಪ್ಯಾರಲ್ ಆಫ್ ದಿ ಮೈಂಡ್ ಓಡ್ತಾನೇ ಇತ್ತದು ಏನಾರು ಮಾಡಬೇಕು ಅಂತ. ರಾಬರ್ಟ್ ರಿಲೀಸ್ ಲೇಟ್ ಆಯಿತು, ಕೊರೋನಾ ಫಸ್ಟ್ ಕೊರೋನಾ ಬಂದಿದ್ದಕ್ಕೋಸ್ಕರ ಅದು 2020 ರಿಲೀಸ್ ಆಗಬೇಕಾಯಿತು, ಡಿಲೇ ಆಯಿತು. ಸೊ ಆವಾಗ ನಾನು ಜಡೇಶು ಗುರು ಶಿಷ್ಯರು ರೈಟಿಂಗಿಗೆ ಕೂತಿದ್ವಿ. ನನ್ನ ನೈಬರ್ ಜಡೇಶ್ ಜಸ್ಟ್ ಒನ್ ರೋಡ್ ಆ ಕಡೆ ಆಗಿದ್ದಿದ್ದು. ಸೊ ಅವರು ಅದು ಡಿಸ್ಕಷನ್ಗೆ ಅಂತ ನನ್ನ ಆಫೀಸಿಗೆ ನಾವು ಇಬ್ಬರೇ ಸೇರ್ತಿದ್ವಿ ಲಾಕ್ ಮಾಡ್ಕೊಂಡು. ಅವಾಗ ಮಾತಾಡ್ಬೇಕಾದ್ರೆ ಗುರು ಶಿಷ್ಯರು ಮುಗ್ದೋಯ್ತು, ಲಾಕ್ ಸ್ಕ್ರಿಪ್ಟ್ ಶೂಟಿಂಗ್ ಹೋಗ್ಬೇಕಷ್ಟೇ, ಕೋವಿಡ್ ಓಪನ್ ಆದರೆ ಶೂಟಿಂಗ್ ಹೋಗಬೇಕು ಅಂತ. ಸರಿ, ಇನ್ನೇನು ಮಾಡೋದು, ಏನು ಮಾಡೋದು, ಏನು ಮಾಡೋದು ಅಂತ ಒಂದು ಆಲೋಚನೆಯಲ್ಲಿ ಇದ್ದಾಗ, ಸರಿ ಬಾಸ್ಗೆ ಏನಾದರೂ ಮಾಡೋಣ ಅನ್ಕೋತಾ ಇದ್ದೆ. ಒಂದಿಷ್ಟು ಲೈನ್ಸ್ ಅಂತ ಲೈನ್ಸ್ ಡಿಸ್ಕಷನ್ ಶುರು ಆಗ್ತಾ ಇತ್ತು. ಏನೋ ಒಂದಷ್ಟು ಲೈನ್ಸ್ ಮಾತಾಡ್ತಾ ಇದ್ವಿ, ನಮಗೆ ಎಕ್ಸೈಟ್ ಆಗ್ತಿರಲಿಲ್ಲ, ಇನ್ನೊಂದೇನು ಮಾತಾಡೋಣ ಅಂದಾಗ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಜಡೇಶ್ ಜಾನರ್ ಶಿಫ್ಟ್ ಮಾಡೋಣ, ನಾವು ಯೋಚನೆ ಮಾಡ್ತಿರೋದಕ್ಕೂ ಇದಕ್ಕೂ ಬೇರೆಯೇ ನಾನು ಯೋಚನೆ ಮಾಡೋಣ ಅಂತಂದಾಗ, ಅವಾಗ ಒಂದು ಜಾನರ್ ಬಂದೆ ನಾನು, ಈ ಥರದ ಒಂದು ಕಲ್ಟು, ವಿಲೇಜ್ ಬ್ಯಾಕ್ಡ್ರಾಪ್, ದರ್ಶನ್ ಸರ್ ಮಾಡಿರಲ್ಲ, ಈ ಥರದಲ್ಲೇನೋ ಟ್ರೈ ಮಾಡೋಣ ಅಂತ ಬಂದಾಗ, ಅವಾಗ ಅವರು ಸರ್ ನಂಗೆ ಒಂದು ಸರ್ ಟೈಮ್ ಕೊಡಿ ಅಂತಂದ್ಬಿಟ್ಟು ನೆಕ್ಸ್ಟ್ ಸಹ ಬಂದು, ಸರ್ ನಮ್ಮೂರು ಈ ಸರೌಂಡಿಂಗಲ್ಲಿ ಒಂದು ನಡೆದಂಥ ಒಂದು ಘಟನೆ ನೋಡಿ ಸರ್, ಅದು ಇಟ್ಕೊಂಡು ನಾವು ಮಾಡ್ಬೋದು ಅಂದ್ರೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಲ್ಲಿಂದ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಶುರು ಮಾಡಿದ್ವಿ. ಸೊ ದರ್ಶನ್ ಸರ್ ಪಿಕ್ಚರ್ ಮಾಡಬೇಕು ಅಂತಿತ್ತು, ಸೊ ಕಥೆಯೂ ಹಾಗೆ ಬಂತು, ಎರಡನ್ನು ಬ್ಲೆಂಡ್ ಮಾಡ್ತಾ ಹೋದ್ವಿ ನಾವು. ಓಕೆ, ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಸರ್, ರಾಬರ್ಟ್ ಆದಮೇಲೆ ನೀವು ಸಿಂಧೂರು ಲಕ್ಷ್ಮಣ ಮಾಡಬೇಕು ಅಂತ ಅದಕ್ಕೂ ಪ್ರಿಪೇರ್ ಆಗಿದ್ರ? ಒಂದು ಇನ್ನು ಅದು ಎಕ್ಸಾಕ್ಟ್ ಹೆಂಗೆ ಕೂತಿರಲಿಲ್ಲ, ಜಸ್ಟ್ ಒಂದು ಚಿಕ್ಕ ರಿಸರ್ಚ್ ವರ್ಕ್ ಮೇಲೆ ಶುರು ಮಾಡಿದ್ವಿ ಅನ್ನೋದು ಬಿಟ್ಟರೆ ಫುಲ್ ಫ್ಲೆಜ್ಡ್ ಇನ್ನು ಅದ್ರ ಮೇಲೆ ಕೂತಿರಲಿಲ್ಲ. ಓಕೆ, ಆ್ಯಂಡ್ ದರ್ಶನ್ ಸರ್ಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಫಿಲಮ್ ಮೇಕಿಂಗ್ ವಿಷಯಕ್ಕೆ ಅಂತ ಬಂದರೆ ಲರ್ನಿಂಗಲ್ಲಿ ರಾಬರ್ಟಲ್ಲಿ ಮಾಡಿದ್ದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಇಲ್ಲ ಅಂದ್ಕೊಂಡ್ರಿ, ಅಥವಾ ರಾಬರ್ಟಲ್ಲಿ ಮಾಡಿದ್ದನ್ನು ಇಲ್ಲಿ ಏನು ಕಂಟಿನ್ಯೂ ಮಾಡಿದ್ರಿ? ರಾಬರ್ಟಲ್ಲಿ ಅದೇ ಹೇಳಿದ್ನಲ್ಲ, ಆ ಟ್ರೀಟ್ಮೆಂಟು, ಆ ಅಪಿಯರೆನ್ಸು, ಆ ಫ್ರೇಮಿಂಗ್ಸ್ನ ಇಲ್ಲಿ ನಾವು ರಿಪೀಟ್ ಮಾಡಿಲ್ಲ. ಅಲ್ಲಿಂದ ನನಗೆ ಬಂದಂಥ ಪಾಸಿಟಿವ್ಸ್ಗಳಲ್ಲಿ ಏನು ಅಂತಂದರೆ, ಓಕೆ ದರ್ಶನ್ ಸರ್ದು ಕಮರ್ಷಿಯಲ್ ಸಿನಿಮಾ ಅದೆಲ್ಲನೂ ಎಲ್ಲರಿಗೂ ಇಷ್ಟ ಆಯಿತು, ಆ ಎಲಿಮೆಂಟ್ಸ್ ಎಲ್ಲ, ಫೈಟ್ಸು, ಇನ್ನೊಂದೆಲ್ಲನು. ಬಟ್ ದರ್ಶನ್ ಸರ್ದು ಕೆಲವು ಸೀನಲ್ಲಿ ಪರ್ಫಾರ್ಮೆನ್ಸ್ ವೈಸಲ್ಲಿ ಎಲ್ಲರೂ ಮಾತಾಡೋಕೆ ಶುರು ಮಾಡೋದು, ಆ ಸ್ಟ್ಯಾಮರಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಪ್ಪ ಮಗಂದು ಒಂದು ಬಾಂಡಿಂಗ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ರಾವಣನ ಎಪಿಸೋಡಲ್ಲಿ ಆದಂಥ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಸೊ ಎಷ್ಟೊಂದು ಕಡೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಜನ ಮಾತಾಡೋಕೆ ಶುರು ಮಾಡೋದು.
ಸೊ ಅದನ್ನು ತೊಗೊಂಡಿದ್ದೀವಿ. ರಾಬರ್ಟಲ್ಲಿ ದರ್ಶನ್ ಸರ್ ಪರ್ಫಾರ್ಮೆನ್ಸಿಗೋಸ್ಕರ ಕೆಲವು ಸೀನ್ಗಳಿತ್ತು, ಕಾಟೇರದಲ್ಲಿ ಒಂದು ಕತೆನೇ ಇದೆ, ಬರೀ ಸೀನ್ಗಳಲ್ಲ, ಅವ್ರ ಪರ್ಫಾರ್ಮೆನ್ಸ್ಗೆ ಒಂದು ಕತೆ ಇದೆ. ಸೊ ಇದು ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ರಾಬರ್ಟ್ ಸಿನಿಮಾದ ರಿವ್ಯೂ ಮಾಡಿದ್ದು ನಿಮಗೆ ನೆನಪಿಸ್ಕೋತಾ ಇದ್ದೀನಿ ಅಂದರೆ ದರ್ಶನ್ ಸರ್ನ ಆ ಸೆಗ್ಮೆಂಟ್ಸಲ್ಲಿ ಯೂಸ್ ಮಾಡಿದ್ರಲ್ಲಿ ಪ್ರಾಬಬ್ಲಿ ಆಫ್ಟರ್ ಲಾಂಗ್ ಟೈಮ್ ತರುಣ್ ಅವ್ರು ಯೂಸ್ ಮಾಡಿದ್ರು ಅಂತ, ಮೇ ಬಿ ಸ್ಟ್ಯಾಮರಿಂಗ್, ಮೇ ಬಿ ವಿತ್ ಲುಕ್ಸ್, ಮೇ ಬಿ ವಿತ್ ಹಿಸ್ ಎವ್ರಿಥಿಂಗ್, ಆ ಸೆಗ್ಮೆಂಟ್ಸು, ಆ ರಾವಣ್ ಡೇಲ್ ಆಗಿರ್ಬೋದು, ಇಲ್ಲ ಮಗು ಜೊತೆ ಆ ಕ್ಯೂಟ್ನೆಸ್ ಆಗಿರ್ಬೋದು, ಎಲ್ಲವನ್ನು ಆ ಸೆಗ್ಮೆಂಟ್ ವೈಸಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಕಾಟೇರಾದಲ್ಲೂ ಆ ಶೇಡ್ಸ್ಗಳನ್ನು, ಡಿಫ್ರೆಂಟ್ ಶೇಡ್ಸ್ಗಳನ್ನು. ಹೌದು, ಅಗೇನ್ ಇಲ್ಲೂ ಆ ಥರ ಎಕ್ಸ್ಪೆರಿಮೆಂಟ್ಸ್ಗಳಿದೆ, ದೇರ್ ಆರ್ ಎಕ್ಸ್ಪೆರಿಮೆಂಟ್ಸ್ ಲೈಕ್ ದಟ್ ಓನ್ಲಿ, ಅಂದರೆ ಸೇಮ್ ಇರಲ್ಲ ಅಷ್ಟೇ, ಬೇರೆ ಏನೇನು ಅವ್ರ ಅಪಿಯರೆನ್ಸ್ ಆಗಿರ್ಬೋದು, ಅವ್ರ ಮ್ಯಾನರಿಸಮ್ಸ್ ಎಲ್ಲ ಆಗಿರ್ಬೋದು, ಅಥವಾ ಓವರಲ್ ಆ ಸೀನ್ ಕನ್ಸ್ಯೂಮ್ ಮಾಡೋ ಸ್ಟೈಲ್ ಇರ್ಬೋದು. ಸೊ ಅದರಲ್ಲಿ ಎಲ್ಲಾನು ಡಿಫ್ರೆನ್ಸ್ ಇದೆ ಇವಾಗ. ಆ್ಯಂಡ್ ಈ ಕಾಟೇರಾ ಅಂತ ಬಂದ ತಕ್ಷಣ ತುಂಬ ತಲೆಯಲ್ಲಿ ಕೂತ್ಕೊಂಡಂತಹ ವಿಷಯ ಅಂದರೆ ಇದು 1970 ನಡೆದಂತಹ ಒಂದು ನೈಜ ಘಟನೆ, ಉಳುವವನೇ ಭೂಮಿಯ ಒಡೆಯ ಅನ್ನೋ ವಿಷಯದ ಮೇಲೆ. ಅದು ತುಂಬ ಹೈಲೈಟ್ಸ್ ಆಫ್ ಕರ್ನಾಟಕ, ಆವಾಗ ದೇವರಾಜ್ ಅರಸ್ ಅವರು ಒಂದು ಜಾರಿಗೆ ತಂದಿದ್ದಂತಹ ಪದ್ಧತಿ. ಇದನ್ನು ಮಾಡಬೇಕು ಅಂತ ಆ ಥಾಟ್ ಬಂದಿದ್ದು ಹೆಂಗೆ? ಆ್ಯಂಡ್ ರಿಯಾಲಿಟಿಗೆ ಒಂದು ಒಂದು ರಿಯಲ್ ಥಿಂಗನ್ನು ರಿಯಾಲಿಟಿಗೆ ತರಬೇಕಾದ್ರೆ ಎಷ್ಟು ಚಾಲೆಂಜಸ್ ಇರುತ್ತೆ ಸರ್? ಈ ಸಿನಿಮಾದಲ್ಲಿ ನಾವು ಅದನ್ನೇ ನೀವು ನೋಡಿದ್ರೆ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್ ಅಂತಿದೆಯಲ್ಲ, ಹಲವಾರು ಇನ್ಸಿಡೆಂಟ್ಗಳನ್ನ ಸೇರಿ ಒಂದು ಕತೆ ಮಾಡೋದು, ಒಂದೇ ಇನ್ಸಿಡೆಂಟ್ ಇಲ್ಲ. ಅದರಲ್ಲಿ ನೀವು ಹೇಳ್ತಿರೋ 74 ಅದು ಬಂದಂಥ ಆ್ಯಕ್ಟ್ದು ಕೂಡ ಒನ್ ಆಫ್ ದಿ ಇನ್ಸಿಡೆಂಟ್ ಅದು. ಸೊ ಈ ಕತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಜಡೇಶ್ಗೂ ನಮಗೂ ಡಿಸ್ಕಷನ್ ಅಂದಾಗ ಅದನ್ನು ಒಳಗಡೆ ತೊಗೊಂಬಂದಿದ್ದು. ಅದು ಅದು ತುಂಬ ಹಿಂದೆಯಿಂದನೂ ಇದೆ, ಅದು 1950s ಬಂದಂಥ ಆ್ಯಕ್ಟ್ ಅದು. ಆದರೆ ಅದು ಅಮೆಂಡ್ಮೆಂಟ್ ಆಗಿರಲಿಲ್ಲ. 73-74 ಇಂದಿರಾ ಗಾಂಧಿಯವರು ಅದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಅದು ಎಲ್ಲ ಸ್ಟೇಟ್ಗಳಲ್ಲೂ ಇಡೀ ಇಂಡಿಯಾಗೆ ಅಮೆಂಡ್ಮೆಂಟ್ ಮಾಡಿದ್ರೆ ಎಲ್ಲ ಕಡೆ ಪ್ರೊಟೆಸ್ಟ್ ಶುರು ಆಗುತ್ತೆ, ಕೆಲವರು ಅದು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ, ಹಂಗಾಗ್ತಾ ಹೋಗುತ್ತೆ. ಬಟ್ ಕರ್ನಾಟಕದಲ್ಲಿ ದೇವರಾಜ ಅರಸ್ ಅವರು ಅದನ್ನು ಸಪೋರ್ಟ್ ಮಾಡ್ತಾರೆ, ಇದು ಆಗಬೇಕು ಅಂತ. ಸೊ ಅಲ್ಲಿ ಒಂದು ಚಿಕ್ಕ ಕಾನ್ಫ್ಲಿಕ್ಟ್ ಅವತ್ತು ದೊಡ್ಡದೊಂದು ಶುರು ಆಗುತ್ತೆ ಕರ್ನಾಟಕದಲ್ಲಿ. ಸೊ ಅಲ್ಲಿ ಆದಂಥ ಒಂದು ಎಪಿಸೋಡ್ಸು, ಇನ್ನೂ ಹಲವಾರು ಎಪಿಸೋಡ್ಸ್ಗಳು, ಅದನ್ನೆಲ್ಲ ಬ್ಲೆಂಡ್ ಮಾಡಿ ಮಾಡಿದಂಥದ್ದು ಈ ಸಿನಿಮಾ. ಆ್ಯಂಡ್ ಅಗೇನ್ ಚಾಲೆಂಜಸ್ ಅಂತ ಬಂದಾಗ ಅಫ್ಕೋರ್ಸ್ 70s ಇಲ್ಲಿಂದ 7 ಬ್ಯಾಕ್ ಕತೆ ಮಾಡ್ತೀರಾ ಅಂದ್ರೆ ಏನು ಸಿಗಲ್ಲ. ಬೆಂಗಳೂರು ಚೇಂಜು, ಎಲ್ಲ ಚೇಂಜ್ ಚಾಲೆಂಜಸ್ ಇದೆ. ಇನ್ನು ನೀವು 70-50 ಹಿಂದಿನ ಹೋಗಿ ನೀವು ಮಾಡಬೇಕು ಅಂತಂದರೆ ಇಟ್ಸ್ ಕ್ಲೋಸ್ ಟು ಇಂಪಾಸಿಬಲ್. ಸೊ ಅಗೇನ್ ಟುಡೇ ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್ ಇನ್ ಸೆಟ್ಸ್. ಸೊ ಪ್ರೊಡಕ್ಷನ್ ಹೌಸಿಂದ ಹಿಡಿದು ಪ್ರೊಡಕ್ಷನ್ ಡಿಸೈನರ್ ತನಕನೂ ಇಬ್ಬರು ತುಂಬ ಅದಕ್ಕೆ ಎಫರ್ಟ್ ಹಾಕಿ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ತುಂಬ ಒಂದು ಹೋಮ್ವರ್ಕ್ ಆಗಿದೆ, ಯಾಕಂದರೆ ನನಗೊಂದು ಅದ್ಭುತವಾದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ. ಸೊ ರಿಸರ್ಚ್ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು ಇದಕ್ಕೆ. ಪ್ರೊಡಕ್ಷನ್ ವರ್ಕ್ ತುಂಬ ಟೈಮ್ ತೊಗೊಂಡು ರಿಸರ್ಚ್ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಒಂದು 80-100 ಫಿಲಮ್ಮು ನಾವು 70s ರಿಲೀಸ್ ಆಗಿರೋದು ನೋಡಿರ್ಬೋದು, ಕನ್ನಡದ್ದು ಅದರ ಲ್ಯಾಂಗ್ವೇಜಲ್ಲಿ. ಹೌದು, ಇಡೀ ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವುಗಳು, ಅದು ನಾಗರಾವ್ ಇರ್ಬೋದು, ಭೂತ ಹೆಣ್ಮಗ ಇವ್ರಿರ್ಬೋದು, ಅಥವಾ ನಮಗೆ ಬಂಗಾರದ ಮನುಷ್ಯ ಇರ್ಬೋದು, ಅಥವಾ ಇನ್ನೂ ಯಾವುದೋ ಗೊತ್ತೇ ಇಲ್ದಿರೋ ಸಿನಿಮಾಗಳಿದೆ ಎಷ್ಟೊಂದು, ರಾಜೇಶ್ ಅವ್ರು ಮಾಡಿರೋ ಸಿನಿಮಾಗಳು, ಉದಯ್ ಕುಮಾರ್ ಅವರು ಅವ್ರದ್ದೆಲ್ಲ ಸಿನಿಮಾಗಳು ಆ ಥರದ್ದು. ಅಂದರೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ದ, ಯಾಕಂದ್ರೆ ನಾವು ಯಾರು 70s ಬಾರ್ನ್ ಅವರು ಇಲ್ಲ, ನಮಗೇನು ಅದ್ರ ಬಗ್ಗೆ ಅರಿವಿಲ್ಲ. ಸೊ ಏನಿತ್ತು, ವಾಟ್ ವಾಸ್ ದ ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇ ನಾವು ಅಷ್ಟೊಂದು ನೋಡಿದ್ವಿ. ಏನೇನಲ್ಲಿ ಪ್ರಾಪರ್ಟೀಸ್ ಯೂಸ್ ಆಗ್ತಿದೆ, ಸೊ ಏನು ಕಾಸ್ಟ್ಯೂಮ್ಸ್ ಯೂಸ್ ಆಗ್ತಿದೆ, ಏನು ಮೆಟೀರಿಯಲ್ ಯೂಸ್ ಮಾಡ್ತೀರ ಅದಕ್ಕೆ, ಅಥವಾ ಯಾವುದೊಂದು ಪ್ರಾಪರ್ಟಿ ಮಾಡ್ತಾರೆ ಅಂದರೆ ಅದಕ್ಕೇನು ಮೆಟೀರಿಯಲ್ಸ್ ಯೂಸ್ ಆಗ್ತಿದೆ, ಒಂದು ಬಡವ್ರ ಮನೆ ಅಂತಂದರೆ ಆ ಮನೆಯೊಳಗಡೆ ಏನೇನು ಪ್ರಾಪರ್ಟಿ ಇಡ್ತಿದ್ದಾರೆ, ಶ್ರೀಮಂತರ ಮನೆಯಲ್ಲಿ ಏನು ನಡೆಯುತ್ತೆ, ವೆಹಿಕಲ್ಸ್ ಏನು, ವೆಹಿಕಲ್ಸ್ ನಂಬರ್ ಪ್ಲೇಟ್ಸ್ ಏನು, ಮೈಸೂರು ಪ್ರಾಂತ್ಯಕ್ಕೆ ಬಂದರೆ ಏನು ನಡೀತಿದೆ, ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಸಿನಿಮಾ ಆದರೆ ಏನು ನಡೀತಿದೆ, ಭಾಷೆ ಏನು, ಪದಗಳೇನು, ಇದೆಲ್ಲನೂ ರಿಸರ್ಚ್ ಮಾಡಿದ್ವಿ ನಾವು. ಇದೆಲ್ಲ ರಿಸರ್ಚ್ ಮಾಡಿದ್ಕೊಂಡು ಟೆಕ್ಸ್ಟ್ ಬುಕ್ ಮಾಡಿಟ್ಕೊಂಡು ಅದ್ರ ಮೇಲೆ ಆಮೇಲೆ ನಾವು ಫೈನಲ್ ಡ್ರಾಫ್ಟ್ ಮಾಡ್ತಾ ಹೋದ್ವಿ. ಸೊ ಹೀಗೆ ಒಂದು ಜರ್ನಿ ಇತ್ತು, ಒಂದು ಚಾಲೆಂಜಸ್ ಇತ್ತು. ಸೊ ಎಲ್ಲ ಅದು, ಆ ಡೈರೆಕ್ಟರ್ ಗುಣ ಅವರು, ಡಿ ಒ ಪಿ ಸುಧಾಕರ್, ನಮ್ಮ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಹ್ಯಾಂಡ್ ಇನ್ ಹ್ಯಾಂಡ್ ಎಕ್ಸಿಕ್ಯೂಟ್ ಮಾಡೋದು. ಅಫ್ಕೋರ್ಸ್ ಅದನ್ನು ಟ್ರೈಲರ್ ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ಆ ಕ್ಯಾನ್ವಾಸು, ಐ ಮೀನ್ ಲೈಕ್ ಆ್ಯಂಡ್ ಅದಕ್ಕೆ ರಿಸ್ಕಿವ್ ಆಗ್ತಿರುವಂತಹ ಅಪ್ರಿಸಿಯೇಷನ್. ಈಗ 14 million+ ವ್ಯೂಸ್ ಕೂಡ ಬಂದಿದೆ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಎವ್ರಿಬಡಿ ಈಸ್ ವೆರಿ ಕ್ಲೋಸ್ ಟು ರಿಯಾಲಿಟಿ ಅಂತ ಮಾತಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಕುದೋಸ್ ಟು ಯು ವರ್ಲ್ಡನ್ನು ಕ್ರಿಯೇಟ್ ಮಾಡಿರೋದಕ್ಕೆ. ಅದು ಫ್ರಮ್ ರಾಕ್ಲೈನ್ಸರಿಂದ ಹಿಡಿದು ಆಲ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಈವನ್ ದಿ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತುಂಬ ದೊಡ್ಡ ಪಾರ್ಟ್ ಪ್ಲೇ ಮಾಡ್ತಾರೆ ಇಂಥ ಸಿನಿಮಾಗಳಲ್ಲಿ. ಯಾಕಂದರೆ ಯಾವುದೋ ಒಂದು ಸಿನಿಮಾಗೆ ಲೊಕೇಶನ್ಸ್ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ, ಇದಕ್ಕೆ ಸಿಗಲ್ಲ. ನಾವು 80% ಸೆಟ್ಸಲ್ಲಿ ಶೂಟ್ ಮಾಡಿದ್ರು. ನಾನು ಲೈವ್ ಹೊಲ, ಗದ್ದೆ, ಊರು, ಹಳ್ಳಿ ಅಂತ ಬಂದಾಗ ನಾನು ಬರಲೇಬೇಕು ಲೈವ್ ಲೊಕೇಶನ್ಸಿಗೆ. ಸೊ ದರ್ಶನ್ ಸರ್ ಅಂತವ್ರನ್ನ ಇಟ್ಕೊಂಡು ಚಾಲೆಂಜಸ್ ನಾವು ಶೂಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಕೂಡ ನರಸಿಂಹಣ್ಣ ಅಂತ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಅವ್ರ ಅಸ್ಟೇಟ್ಸ್ ಎಲ್ಲರೂ
ತುಂಬ ದೊಡ್ಡ ಲೆವೆಲಲ್ಲಿ ನಮ್ಗೆ ಸಪೋರ್ಟ್ ಮಾಡ್ಕೊಂಬಂದರು. ರಾಕ್ ಲೈನ್ ಸರ್ ಕೂಡ ಏನಾದರೂ ಪರವಾಗಿಲ್ಲ ಧೈರ್ಯವಾಗಿ ಮಾಡಿ, ನೀನು ಏನು ಲೊಕೇಶನ್ ಬೇಕಲ್ಲಮ್ಮ ಅದು ನಾನು ಕೊಡಿಸ್ತೀನಿ ಅಂತ ಮಾಡೋರು. ಸೊ ಆ ಥರ ಕೂಡ ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ಎಫರ್ಟ್ಸ್ಗಳು ಕೂಡ ತುಂಬ ಆಗಿದೆ ಈ ಸಿನಿಮಾಗಳಲ್ಲಿ.